ಇವ್ರು ಇಂಜೆಕ್ಷನ್ ಕೊಡು, ನಾವು ಚೆನ್ನಾಗಿ ನಾವು ತಂದಿದ್ದು ನಾನು ಡೆಲ್ಲ ತೋರಿಸ್ತೀನಿ, ಫೋನ್ ಕೊಡೋದು ತೋರಿಸ್ತೀನಿ, ನಾನು ಸಾಯೋ ಪೇಷಂಟ್ ಕೂಡ ಹೇಳ್ತಿದ್ರು. ಇವತ್ತು ನಾವು ಪ್ರತಿಯೊಂದು ಹೆಸರು ಹೋದ್ರು ಜನ ಹೇಳಿದ್ರು ಯಾವಾಗ ಸಾಹ್ ಮೈಕು ಬರೋ ಇದೇ ಇಂಜೆಕ್ಷನ್ ಏನ್ ಏನ್ ಮೀರಿ ಬೇಬಿ ಬಂದೈತೆ ಸರ್, ಮೀರಿ ಬೇಬಿ ಬಚಾವ್ ಅಂತ ಹೇಳಿ ನಾನು ಫೋನ್ ಮಾಡಿದ್ರು. ಇವತ್ತು ಅನೇಕ ಆರ್ಗನೈಸೇಷನ್ ಅಸೋಸಿಯೇಷನ್ ಗಳು ಇವತ್ತು ಕೊರೋನಾ ಪೀರಿಯಡ್ ನಾವು ಕೆಲಸ ಮಾಡಿದ್ದನ್ನ ಹೇಳಿದ್ರು. ಕಾಂಗ್ರೆಸ್ ಯಾರು ಬಂದಿಲ್ಲ, ಕಾಂಗ್ರೆಸ್ ಲೀಡರ್ ಗಳು ಎಂಎಲ್ಎಗಳು ಮಾಜಿ ಎಂಎಲ್ಎಗಳು ಯಾರು ಎಂಪಿ ಮಾಜಿ ಎಂಪಿ ಎರಡು ವರ್ಷ ಯಾರು ಯಾರು ಕೆಲಸ ಮಾಡಲಿಲ್ಲ. This video presented by Al Sharae PU College for Boys and Girls, MSK Mill Road. Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony. Al Sharae BSc Degree College for Girls, Yadula Colony. And Al Sharae Public School powered by LED, Old Jevargi Road. Admission are open, contact for details. ಒಂದು ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಎರಡು ಲಕ್ಷ ಜನರಿಗೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಡುವಂತ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಮಾಲೀಕ ಗುತ್ತಿದಾರರ ಕ್ಷೇತ್ರದಲ್ಲಿ ಒಂದು ತಿಂಡಿಯಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಕೆಲಸ ಶುರುವಾಗಿದೆ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಶುರುವಾಗಿದೆ. ಇದು ಕ್ರಿಯಾಂಕಿ ಬರ್ತಾ ಇಲ್ಲ. ಇನ್ನೊಂದು ಅತಿ ದೊಡ್ಡ ರೋಡ್ ಅವ್ರು ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಸವಾಲ್ ಆಗ್ತಾ ಇದ್ದಾರೆ, ಅಧ್ಯಕ್ಷರಿಗೆ ಶಿವರಾಜ್ ಪಾಟೀಲ್ ಸವಾಲ್ ಆಗ್ತಾ ಇದ್ದಾರೆ. ನಾನು ಗಾಡಿ ಏರ್ ಕಂಡೀಷನ್ ಗಾಡಿ ನಮ್ಮ ಸರ್ಕಾರ ಏನ್ ಕೆಲಸ ಮಾಡಿದ್ರೆ ನಾವು ಕೇಳ್ತಾರೆ, ನಾನು ಅವ್ರಿಗೆ ಸವಾಲ್ ಆಗ್ತೇನೆ. ನಮ್ಗೆ ಏರ್ ಕಂಡೀಷನ್ ಬೇಡ, ನಾವು ಆರ್ಡರಿ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ಭಾರತ ಮಾಲ ಒಂದು ದೊಡ್ಡ ಕರ್ನಾಟಕದಲ್ಲಿ ಒಂದು ದೊಡ್ಡ ರೋಡ್ ಕ್ಷೇತ್ರದಲ್ಲಿ ಒಂದು ಜೋಡಿಯಲ್ಲಿ 71 ಕಿಲೋಮೀಟರ್ 1,470 ರೂಪಾಯಿ 60% ರೋಡ್ ಆಗಿಲ್ಲ, ಅದನ್ನು ನಾನು ತೋರಿಸ್ತೀನಿ. ಒಂದು ಕೆಲಸ ತೋರಿಸ್ತಾರೆ. ಇಂಥವ್ರು ಇವತ್ತು ಎರಡು ಟ್ರೈನ್ ನಿಮ್ಗೆ ಗೊತ್ತಿದೆ, ವಂದೇ ಭಾರತ್ ಟ್ರೈನ್, ವಂದೇ ಭಾರತ್ ಪ್ರೀಮಿಯಂ ಟ್ರೈನ್, ಸಾಮಾನ್ಯ ಜನರಿಗೆ ಹೋಗ್ಲಿಕ್ಕೆ ಮೇನ್ ಟ್ರೈನ್, ಮಿಡ್ ಕ್ಲಾಸ್ ಜನರಿಗೆ ಹೋಗ್ಲಿಕ್ಕೆ ಯಾರು ಬೇಕಾದ್ರೂ ಪ್ರೀಮಿಯಂ ವಂದೇ ಭಾರತ್ ಟ್ರೈನ್ ದೊಡ್ಡ ದೊಡ್ಡ ಸಿಟಿಗೆ ಆಗಿಲ್ಲ. ಅವತ್ತು ಕಲಬುರಗಿಯಲ್ಲಿ ಕಲಬುರಗಿಯಿಂದ ಇಲ್ಲಿ ಶುರುವಾಗುವ ಟ್ರೈನ್ ಎರಡು ಟ್ರೈನ್ಗಳು ಈಗಾಗಲೇ ಓಡ್ತಾ ಇವೆ. ಅದಕ್ಕೆ ಹೇಳ್ತಾರೆ ಅದು ಟಕೋಟ್ ಆಗ್ಬೇಕು ಅಂತ ಟಕೋಟ್ ಆಗ್ಬೇಕು. ಅವ್ರು ಇದು ಅಭಿವೃದ್ಧಿ ಕಾಣಲ್ಲ. ಇವತ್ತು ಗ್ಯಾಸ್ ಪೈಪ್ ಲೈನ್ ಮುಖಾಂತರ 500 ಕೋಟಿ ರೂಪಾಯಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ರೆ ಮನೆ ಮನೆಗೆ ಕಡಿಮೆ ದರದಲ್ಲಿ ನಿಮಗೆ ಗ್ಯಾಸ್ ಅಡಿಗೆ ಗ್ಯಾಸ್ ಅನಿಲ್ ಗ್ಯಾಸ್ ಸಪ್ಲೈ ಮಾಡುವಂತ ಒಂದು ದೊಡ್ಡ ಕೆಲಸ ಈಗಾಗಲೇ ಶುರು ಆಗಿದೆ. ಸರ್ವಿಸ್ ರೋಡ್ ಹುನ್ನಾಬಾದ್ ಗೇಟ್ ರಾಮಮಂದಿರವರೆಗೆ 60 ಕೋಟಿ ರೂಪಾಯಿ ರೋಡ್ 57 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಅದು ಪೂಜೆ ಮಾಡಿ ಕಾಣ್ತಾ ಇಲ್ಲ. ಇವತ್ತು ಜಲ್ ಜೀವನ್ ಮಿಷನ್ 2,000 ಕೋಟಿ ರೂಪಾಯಿ ನೀರಿನ ಇವತ್ತು ಹಸಿ ಹಣ್ಣು ಮನೆ ಮನೆಗೆ ಶುದ್ಧ ನೀರು ಕೊಡುವ ಕಾರ್ಯಕ್ರಮ ನಮ್ಮ ಸರ್ಕಾರದಿಂದ ಆಯ್ತು. ಅವರು ಆಗಿದೆ ಗೊತ್ತಾಗ್ತಾ ಇಲ್ಲ. ಇವತ್ತು ರೈಲ್ವೆ ಸ್ಟೇಷನ್ ಅಭಿವೃದ್ಧೀಕರಣ, ಇವತ್ತು ಬಾಣಗಾಪು ರೈಲ್ವೆ ಸ್ಟೇಷನ್, ಕಲ್ಬುರ್ಗಿ ರೈಲ್ವೆ ಸ್ಟೇಷನ್, ಶಹಾಬಾದ್ ರೈಲ್ವೆ ಸ್ಟೇಷನ್, ವಾಟಿ ರೈಲ್ವೆ ಸ್ಟೇಷನ್ 3 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಕೆಲಸ ಶುರುವಾಗಿದೆ, ಅದು ಅವ್ರಿಗೆ ಕಾಣ್ತಾ ಇಲ್ಲ. ಇವತ್ತು ಎರಡು ಪಿಟ್ ಲೈನ್ ನೋಡಿ, ಅವ್ರ ಕಾಲದಲ್ಲಿ ಒಂದು ಪಿಟ್ ಲೈನ್ ಪೂಜೆ ಮಾಡಿದ್ರೆ ಒಂದು ಕೆಲಸ ಆಗಲಿಲ್ಲ. ಎರಡು ಪಿಟ್ ಲೈನ್ 32 ಕೋಟಿ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ನಮ್ಮ ಕಲ್ಬುರ್ಗಿ ರೈಲ್ವೆ ಸ್ಟೇಷನ್ ಶುರು ಆಗ್ತಾ ಇದೆ, ಕೆಲಸ ಆಗಿದೆ. ನೀರು ಬ್ರಿಡ್ಜ್ ಐತಿಹಾಸಿಕ ನೀರು ಬ್ರಿಡ್ಜ್ ನಮ್ಮ ಹತ್ರ 20 ವರ್ಷದಿಂದ ನಾವು ನಮ್ಮ ಮಾಲೀಕ ಅವ್ರು ಹೇಳ್ತಾರೆ ಈಗಿಂದ 40 ವರ್ಷದಿಂದ ಅದು ಬೇಡಿಕೆ ಇತ್ತು. ರೈಲ್ವೆ ಮಂತ್ರಿ ಆಗಿರೋದು ಮಾಡಲಿಕ್ಕೆ ಆಗ್ಲಿಲ್ಲ. ಆ ನೀರು ಬ್ರಿಡ್ಜ್ ನಾವು ಅದನ್ನು ಮುಗಿಸಿದೀವಿ, ಅದು ಅವ್ರಿಗೆ ಕಾಣ್ತಾ ಇಲ್ಲ. ಇಂಥ ಒಂದಲ್ಲ 51 100 ಕೆಲಸಗಳು ಈಗಾಗಲೇ ನಮ್ಮ ಕಲ್ಬುರ್ಗಿ ಕ್ಷೇತ್ರದಲ್ಲಿ ಆಗಿದೆ. ಅವರಿಗೆ ಮತ್ತೆ ನಾನು ಚಾಲೆಂಜ್ ಮಾಡ್ತೀನಿ, ಬಹಿರಂಗ ಚರ್ಚೆ ಬರಲಿ, ನಾವು ನಿಮ್ಮ ಅಭ್ಯರ್ಥಿ ಅಥವಾ ಹಳೆ ಅಭ್ಯರ್ಥಿ ಬರಲಿ, ಮತ್ತೆ ಚರ್ಚೆ
ಜಾಸ್ತಿ ಕೇವಲ 3 ವರ್ಷದಲ್ಲಿ ನಮ್ಮ ಸರ್ಕಾರ ನರೇಂದ್ರ ಮೋದಿ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಬಗ್ಗೆ ಒಂದೇ ಪ್ರಿನ್ಸಿಪಲ್ ಅವ್ರಿಗೆ ಏನ್ ಹೇಳ್ತಾರೆ, 1 ಜೂನ್ ಸೌಕರ್ ಹೋಗೋ ಜುಟ್ಟು ಸಂಪನ್ನ ಒಂದು ಸುಳ್ಳನ್ನು ಮುಂದುವರೆ ಹೇಳಿ ಅದನ್ನು ಕರೆ ಮಾಡಿಸುವಂತ ಅವ್ರು ಕಾಂಗ್ರೆಸ್ ಪಾರ್ಟಿ ಅವರಿಗೆ ನಾವು ನರೇಂದ್ರ ಮೋದಿ ಪಾರ್ಟಿ ಅವ್ರ ಕೆಲಸ ಮಾಡಲ್ಲ. ಅವ್ರು ಹೇಳ್ತಾರೆ ಭಾರತ ದೇಶ ಸ್ವತಂತ್ರ ಆದ್ಮೇಲೆ 60 ವರ್ಷ ಅವ್ರು ಆಡಿದ್ದಾರೆ, 60 ವರ್ಷದ ಕೆಲಸ ಕೊಡ್ತಾರೆ, ಏನ್ ಕೊಡ್ತಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದೆ ಅಂತೇಳಿ ಸೆಂಟ್ರಲ್ ಯೂನಿವರ್ಸಿಟಿ ಜಾಗ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಬೊಮ್ಮಾಯಿ ಸಾಹೇಬರು. ಇದು ಏರ್ಪೋರ್ಟ್ ಮಾಡಿದ್ದು ನಮ್ಮ ಯಡಿಯೂರಪ್ಪ ಸಾಹೇಬರು. ಇವತ್ತು ನಮ್ಮ ಅನೇಕ ಇವತ್ತು ವಿಮಾನ ನಿಲ್ದಾಣಗಳು ಮೋದಿಯವರ ಕಾಲದಾಗ 150 ವಿಮಾನ ನಿಲ್ದಾಣಗಳಾಗಿವೆ. ಹಿಂದೆ 2014 ಮುಂಚೆ 74 ವಿಮಾನ ನಿಲ್ದಾಣಗಳು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೇವಲ 7 ಕಾಲೇಜುಗಳಾಗಿ ಭಾರತ ದೇಶದಲ್ಲಿ. ಇವತ್ತು ನಮ್ಮ ನರೇಂದ್ರ ಮೋದಿ 10 ವರ್ಷದಾಗ 22 ಏಮ್ಸ್ ಕಾಲೇಜ್ ಮಾಡಿದ್ದಾರೆ. ಇವತ್ತು ಮೆಟ್ರೋ ರೈಲ್ ಕೇವಲ 7 ಟ್ರೈನ್ಗಳು ಇದ್ದು ನಮ್ಮ ನರೇಂದ್ರ ಮೋದಿ 22 ಏಮ್ಗಳು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 96,000 ಕಿಲೋಮೀಟರ್ ಅವ್ರ ಕಾಲದಾಗ ಇದ್ದು 10 ವರ್ಷದಾಗ 1.5 ಲಕ್ಷ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಗ್ರಾಮೀಣ ರಸ್ತೆ 3,20,000 ಕಿಲೋಮೀಟರ್ 2014 ಮುಂಚೆ ಆಗಿತ್ತು, ಈಗ 375,000 ಕಿಲೋಮೀಟರ್ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಹೋಗದೆ ಮಾಡಿದ್ರೇನು ಎಂದು ಕನಸಿನಾಗ ಕಾಂಗ್ರೆಸ್ ಒಪ್ಪಿಕೊಂಡಿರಲಿಲ್ಲ. ರೇಲ್ ಬೋಗಿಗಳು ಬ್ಯಾರಿಕೇಡ್ ತರ್ತಾ ಇದ್ರು. ಇವತ್ತು ರೇಲ್ ಬೋಗಿಗಳು ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಇವತ್ತು ನಾವು ಹೊರ ದೇಶಕ್ಕೆ ಬರ್ತಾ ಇದೀವಿ ಅಂತ ಹೊತ್ತ ಮುಂದೆ ಮಾಡ್ತೇನೆ. 40 ಟ್ರೇನ್ಗಳು ನಮ್ಮ ಭಾರತ ದೇಶದಲ್ಲಿ 4 ವರ್ಷದಲ್ಲಿ ನಮ್ಮ ಸರ್ಕಾರ ಮಾಡಿದೆ, ಅದು ಕಾಣ್ತಾ ಇಲ್ಲ. ಇವತ್ತು ರೈಲ್ ವಿದ್ಯುದೀಕರಣ ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ ಲೈನ್ 20,000 ಕಿಲೋಮೀಟರ್ ಅವರು ಕಾಂಗ್ರೆಸ್ ಅವರು ಮಾಡಿದ್ರು. ನಮ್ಮ ಸರ್ಕಾರ ಬಂದರೆ ಇಡೀ ದೇಶ ಎಲ್ಲ ಲೈನ್ಗಳಿಗೆ ಎಲೆಕ್ಟ್ರಿಫಿಕೇಶನ್ ಆಗಿದೆ. ಇಂದು ಅನೇಕ ಇನ್ನೊಂದು ನಮ್ಮ ಅಧಿಕಾರ ಸಾಕು ನಾವು ರಿಟೈರ್ ಫೈಲ್ ನಾವು 5 ದೇಶದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಇದ್ದು ಇವತ್ತು ನಾವು ಭಾರತ ದೇಶದ ಇಡೀ ಜಗತ್ತಿನಲ್ಲಿ 5ನೇ ಆರ್ಥಿಕ ಸ್ಥಾನದಲ್ಲಿದ್ದೀವಿ. ನರೇಂದ್ರ ಮೋದಿಜಿಗೆ ಮತ್ತೊಮ್ಮೆ ಅವಕಾಶ ಇದ್ದರೆ ನಾವು ಇಡೀ ಜಗತ್ತಿನಲ್ಲಿ ಪ್ರತಿ ದೇಶ ಆಗ್ತೀವಿ. ಮತ್ತು ಕೆಲಸ ಒಂದು ಮಾತಾಯ್ತು ಇನ್ಫ್ರಾಸ್ಟ್ರಕ್ಚರ್ ನಾವು ನರೇಂದ್ರ ಮೋದಿ ಯಾಕೆ ಮಾಡಬೇಕು ನಿಮಗೆಲ್ಲರೂ ಗೊತ್ತಿದೆ ಕೆಲವು ವಿಷಯಗಳು. ನಾನು MP ಆದ್ಮೇಲೆ June 2019 ಜನವರಿವರೆಗೆ ಸತತವಾಗಿ ಪಾರ್ಲಿಮೆಂಟ್ ನಡೆದು ಭಾರತ ದೇಶದ ಇತಿಹಾಸದಲ್ಲೇ ಭಾರತೀಯ ಜನತಾ ಪಾರ್ಟಿ ಹೈಯೆಸ್ಟ್ ಸಿಟ್ಟಿಂಗ್ ಆಗಿದ್ದು ನಮ್ಮ ನರೇಂದ್ರ ಮೋದಿ ಅವರ ಕಾಲದಾಗ ಸತತ 6 ತಿಂಗಳು ಪಾರ್ಲಿಮೆಂಟ್ ಇತ್ತು. ಆಮೇಲೆ 2020 ಕೊರೋನಾ ಶುರುವಾಯಿತು. ಕೊರೋನಾದಲ್ಲಿ 7 ವರ್ಷ ನೀವು ನಾವು ಎಲ್ಲರ ಕರ್ತಿ ಪ್ರತಿ ಹಳ್ಳಿಯವರಿಗೆ ಪ್ರತಿ ಆಫೀಸ್ ಹೋಗಿ ಇವತ್ತು ಕೋವಿಡ್ ವ್ಯಾಕ್ಸಿನ್ ಕೊಡುವಾಗ ಇಂಜೆಕ್ಷನ್ ಅಡ್ಮಿಟ್ ರಿಸೀವ್ ಇಂಜೆಕ್ಷನ್ ಇವತ್ತು ಲ್ಯಾಕ್ ಹೊಂದಿರ ಕೊಡುವಾಗ ಇವ್ರು ಇಂಜೆಕ್ಷನ್ ಕೊಡು ನಾವು ಚೆನ್ನಾಗಿ ನಾವು ನಾನು ನೆಟ್ವರ್ಕ್ ತೋರಿಸ್ತೀನಿ ಫೋನ್ ಕೊಡೋದು ತೋರಿಸ್ತೀನಿ ನಾನು ಸಾಯೋ ಪೇಷಂಟ್ ಕೂಡ ಹೇಳ್ತಿದ್ರು. ಇವತ್ತು ಒಬ್ಬ ಹೆಸರು ಹೋದ್ರು ಈಗ ಸುಳ್ಳು ಹೇಳಿ ಇವತ್ತು ಜನರಿಗೆ ಮಾಡೋ ಕೆಲಸ ಮಾಡ್ತಾರೆ.
ನೀವು ವಿಚಾರ ಮಾಡ್ರಿ, ಯಾಕೆ ಕಣ್ಣಿಗೆ ಯಾರು ಮರಣ ಮಾಡ್ತಾರ, ಯಾಕೆ ಜನ ಹೇಳಿ, ಯಾಕೆ ಕಣ್ಣಿಗೆ ಹೇಳ್ತಾರ ನಮ್ಮ ಹೆಣಮಗಳೇ ಬಿಜೆಪಿ ರಾಜಕೀಯ ಮಾಡ್ಬೇಕಂತಾರೆ, ಕುಟುಂಬಗಳೇ ನಾಚಿ ಬರ್ಬೇಕು ಅವರಿಗೆ, ಯಾಕೆ ಕಣ್ಣಿಗೆ ನಾಚಿ ಬರ್ಬೇಕು, ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನ ಮಗನಾಗಿ ನಮ್ಮ ಕಲ್ಬಿಯಲ್ಲಿ ನನಗೆ ನನ್ನ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕೀಯ ಅವ್ರು ಯಾರು ಹೇಳ್ತಾರೆ, ಉಮೇದ್ಯಾದವ್ ಯಾಕೆ ಅಮಿತ್ ಶಾ ಹೇಳಿದ್ರು, ಅವ್ರು ಯಾಕೆ ಇಂಡಿಯಾ ಮಾಡ್ಬೇಕಂತ ನನ್ನ ಹೆಸರು ಹೇಳಿದ್ರು, ಇದ್ರ ಬಗ್ಗೆ ಯಾವ ಸ್ಪಷ್ಟೀಕರಣ ಕೊಡಬೇಕಂತ ಇಲ್ಲ, ಇವತ್ತು ಮೀಡಿಯಾ ಬಂದು ನಾವು ಹೇಳ್ತೀವಿ, ಡೈರೆಕ್ಟ್ ಆಗಿ ಹೇಳಿದ್ದಾರೆ ಇದ್ರ ಬಗ್ಗೆ ಉಮೇದ್ಯಾದವ್ ಸ್ಪಷ್ಟೀಕರಣ ಕೊಡಬೇಕು, ಯಾವ ಒಂದು ನೆಂಟರು ಬಂದಿದ್ದಾರೆ ಅವ್ರ ಬಗ್ಗೆ, ಅವರ ಮನೆತನದ ಬಗ್ಗೆ, ಅವರಿಗೆ ಸಾಯಿಸ್ತಾರೆ, ಅವರಿಗೆ ನಿಂದನೆ ಮಾಡಿದ್ದಾರೆ, ನಾನು ಹೇಳ್ತೇನೆ ನೀವು ಮಂತ್ರಿಯಾಗಿರಿ, 13 ತಾರೀಕು ಆಗಿದೆ ಘಟನೆ, 13 ತಾರೀಕು ಆಗಿದೆ ಘಟನೆ, ಇಲ್ಲಿವರೆಗೆ ಯಾಕೆ ಕೂತೀರಿ ನೀವು, 24 ತಾಸು ನಾವು ಉಪಾಧಿಗಳಿಗೆ ಕೊಟ್ಟೊಂದಿಗೆ ಸುಳ್ಳು ಹೇಳ ಬಿಟ್ಬಿಡ್ಬೇಕು, ಜನರಿಗೆ ಕನ್ಫ್ಯೂಸ್ ಮಾಡೋದು ಬಿಟ್ಬಿಡ್ಬೇಕು, ಇವತ್ತು ಎಲ್ಲರಿಗೆ ಕನ್ಫ್ಯೂಸನ್ ಮಾಡಿ ನಾವು ಹೇಳೋದು ಅವ್ರಂತ ಹೇಳೋದು ಕರೆಕ್ಟ್ ಆಗಿ ಜನರು ಅರ್ಥ ಸಮಾಜ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಬರೇ ನಾವೇ ಮಾಡಿದ್ವಿ ಕೆಲಸ, ನಮ್ ಬಿಟ್ಟರೆ ದೇಶ ಇಲ್ಲ, ನಾವೇ ನಾವೇ ನಡೆಸ್ತೀವಿ, ನಮ್ದೇ ಏನಾದ್ರೂ ಆಗಲ್ಲ, ಇದು ನರೇಂದ್ರ ಮೋದಿಯವರು ಇವೆ ಇದೆ ಬಂಧುಗಳೇ, ಇವರು ನಮ್ಮನ್ನ ಇವತ್ತು ಏನ್ ಹೇಳ್ತಾರೆ, ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮ ಕ್ಯಾನ್ಸರ್ ಇದ್ದಂಗೆ, ಸನಾತನ ಧರ್ಮ ಕ್ಯಾನ್ಸರ್ ಇದ್ದಂಗೆ, ಸನಾತನ ಧರ್ಮ ಏಡ್ಸ್ ಇದ್ದಂಗೆ, ಈ ಸನಾತನ ಧರ್ಮಕ್ಕೆ ಬೇಕಂತೇಳಿ ಅವ್ರಿಗೆ ಅವರು ಸ್ಟಾಲಿನ್ ಮಗ ಅವರಿಗೆ ಯಾರು ಸಾಕು ಅಂತಿದ್ದೆ, ಅವ್ರ ಮನಸ್ಥಿತಿ ಹೇಗಿದೆ, ಈಗ ನಾವು ಯಾಕೆ ನರೇಂದ್ರ ಮೋದಿ ಅವರಿಗೆ ನಾವು ಓಟ್ ಹಾಕಬೇಕು, ನಾವು ಬಹಳ ಸೀರಿಯಸ್ ಆಗಿ ವಿಚಾರ ಮಾಡಬೇಕಾಗ್ತದ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭಾರತ ದೇಶದ ಭವಿಷ್ಯದೊಳಗೆ ಭಾರತ ದೇಶದ ಏಕತೆಯೊಳಗೆ ನಾವು ಎಲ್ಲರೂ ಒಂದಾಗಿ ಇವತ್ತು ನರೇಂದ್ರ ಮೋದಿ ಬಹಳ ದೊಡ್ಡ ಶಕ್ತಿ ಕೊಡಬೇಕು, ದೊಡ್ಡ ಶಕ್ತಿ ಕೊಡದೇ ಇದ್ರೆ ನಮಗೆ ಬಹಳ ತೊಂದರೆ ಆಗ್ತದ, ನಮ್ಮ ಜೀವನಕ್ಕೆ ತೊಂದರೆ ಆಗ್ತದ, ದೇಶಕ್ಕೆ ತೊಂದರೆ ಆಗ್ತದ, ವಿಧಾನಸಭಾದಲ್ಲಿ ಒಬ್ಬ ರಾಜ್ಯಸಭಾ ಮೆಂಬರ್ ಪಾಕಿಸ್ತಾನ ದಿನ ಬರುತ್ತೆ ಅಸಮರ್ಥನ ಮಾಡಿದ್ದಾರೆ, ಒಂದು ಬಹಳ ಆಸಕ್ತಿ ಜಾತಿ ನಾವು ತೆರಿಗೆ ನಾವು ನಮ್ಮ ಗುರುತಲ್ಲಿ ನಮ್ಮ ಗುರುತಲ್ಲಿ 35 ದಿವಸ ಓದಿದೆ, ನಾವೆಲ್ಲರೂ ಕಲಿತೆ ನಾವು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಕೈ ಕೊಡಿಸಿ ವಿನಂತಿ ಮಾಡಿ ನಾವು ಜನರಿಗೆ ನಮ್ಮ ಸೌಹಾರ್ದಲ್ಲಿ ನಾನು ನಿಮ್ಮ ಮತದಾರ ಆಗಿದ್ದೇನೆ, ಹೀಗಿಲ್ಲ ನಮ್ಮ ಕಾಕ ನಿಮ್ಮ ಅಪ್ಪರಿದ್ದಾಗ ಚಂದ್ರಶೇಖರ್ ಪಾಟೀಲ್ ಬೇಗೂರ್ಜಿ ನಮ್ಮ ಕಾಕ ಎಸ್ಟಿದ್ದರು, ಅವಾಗಿಂದ ನಮ್ಮ ಇನ್ನೊಂದು ದೊಡ್ಡ ರಿಲೇಷನ್ ನಮ್ಮ ಗೊತ್ತಿದೆ, ನಾವು ಯಾರು ಮಾಡ್ಕೋಬಾರ್ದು, ಇವತ್ತು ಯಾರೇ ಸರ್ ಬ್ಯಾರೆ ಬ್ಯಾರೆ ಮುಖ್ಯಮಂತ್ರಿ ಮಾಡ್ತಾ ಕಾಂಗ್ರೆಸ್ ಅವರು ಯಾವ ಮುಖ್ಯಮಂತ್ರಿಗೆ ನಮ್ಮ ಜೊತೆ ರಾಮಿದ್ದಾನೆ ಶ್ರೀರಾಮ್, ನಮ್ಮ ಜೊತೆ ರಾಮ್ ಇದ್ದಾನೆ, ನಾವು ಯಾರಿಗೆ ಹೆದರ್ಬೇಕಾಗಿಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಪ್ರಕಾರ ನಾವು ಕೆಲಸ ಮಾಡಿ ಎಲ್ಲರ ಮನಸ್ಸು ಗೆದ್ದು ನಮ್ಮ ಅಭಿವೃದ್ಧಿ ಕೆಲಸ ಜನರಿಗೆ ಹೇಳಿ ಈಗಾಗಲೇ ನಾನು ನಿಮ್ಗೆಲ್ಲರೂ ಕೊಡ್ತೇನೆ, 5 ಅಲ್ಲ 50 ಜಾಸ್ತಿ ಕೆಲಸ ಆಗಿದ್ದನ್ನ ಸಂವಿಧಾನವಾಗಿ ನಮ್ಮ ಪುಸ್ತಕದಲ್ಲಿ ಕೊಟ್ಟಿವೆ, ನೀವು ಇದನ್ನು ತಗೊಂಡು ಹೋಗ್ಬೇಕು, ಇದನ್ನು ಜನರಿಗೆ ಹೇಳಬೇಕು, ಎಲ್ಲ ಯಾಕಂದ್ರೆ ಕಾಂಗ್ರೆಸ್ಗಳು ತಿಂದಾನೆ ಎಲ್ಲ ಹೇಳ್ತಾರೆ, ಅವರು ಯಾದವ್ 5 ವರ್ಷ ಹೋಗಿದ್ರು, ಯಾದವ್ 5 ವರ್ಷ ಹೇಳ್ತಾರೆ, ಒಂದು ಕಡೆ ಅವರೇ ತಿಳಿದಿಲ್ಲ, ಅವ್ರು ನಾವು ಕಾಣಲ್ಲ, ನಾವು ಕಾಣೋದು ಸಾಮಾನ್ಯ ಜನರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ, ನಾವು ಅದಕ್ಕೆ ನಮ್ಮ ಸಮಯ ಜಾಸ್ತಿ ತುಂಬಿಕೊಳ್ಳಲ್ಲ, ಈಗಾಗಲೇ ಎಕ್ಸ್ಟೆನ್ಷನ್ ಆಗಿದೆ, ಮತ್ತೊಮ್ಮೆ ನಿಮ್ಗೆ ಕೈ ಕೊಡಿಸಿ ನಾನು ವಿನಂತಿ ಮಾಡ್ತೇನೆ, ಇವತ್ತು ಕಾಂಗ್ರೆಸ್ ಅವರು ಹಗರಣಗಳು ಬಹಳ ಸಂಘಟನೆ ಆಗಿದೆ, ಹಗರಣ ನೀವು ಮಂತ್ರಿ
ನಾವು ಮತ್ತು ಕಾಂಗ್ರೆಸ್ ಅವರು ಬರ್ತದ ಇವರು ಕಾಂಗ್ರೆಸ್ ಅವರು ಅನೇಕ ಅನೇಕ ಹಗರಣಗಳಾಗಿರ್ಬೋದು. ಇವತ್ತು ಗಣಿ ಹಗರಣ, ಸಿಡಬ್ಲ್ಯೂ ಹಗರಣ, ಕೂಜಿ ಹಗರಣ, ಬೇಕ್ಸ್ ಹಗರಣ, ದಿವಾಸ್ ಹಗರಣ, ಅಗಸ್ಟ್ ವೆಸ್ಟ್ಲ್ಯಾಂಡ್ ಹಗರಣ, ನ್ಯಾಷನಲ್ ಹೆರಾಲ್ಡ್ ಹಗರಣ, ಕಾಂಗ್ರೆಸ್ ಏನಂತ ನಿನ್ನೆನೇನರು ಆರ್ ಅಂತ ಫಾಲ್ ಮಾಡ್ಕೊತೀವಿ. ಇನ್ನೂ ಸೇಮ್ ಹೆಸರು ಬೇಕಂತ ಇವತ್ತು ಕಾಂಗ್ರೆಸ್ ಏನಂದ್ರ ನೀರು ಬಿಡೋದು, ಕಾಂಗ್ರೆಸ್ ಕೆಲಸ ನೀರು ಬಿಡೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ನೇರ ಮಾಡೋದು, ಅವ್ರು ನೀರು ಬಿಡ್ತಾರೆ ನಾವು ನೇರ ಮಾಡ್ಕೊಂಡು. ಇದು ನಮ್ಗೊಂದು ವ್ಯತ್ಯಾಸ ಇವತ್ತು ಮತ್ತೊಮ್ಮೆ ಕೇಳ್ಕೊಡ್ಸಿ ನಿಮ್ ಪಾಲು ನಮಸ್ಕಾರ ಮಾಡಿ ವಿನಂತಿ ಮಾಡ್ತೀನಿ. ನಮ್ಮ ಮುಂದಿನ ಪೀಳಿಗೆ ಸಲುವಾಗಿ, ದೇಶದ ರಕ್ಷಣೆ ಸಲುವಾಗಿ, ನಮ್ಮ ತಾಯಿಯ ರಕ್ಷಣೆ ಸಲುವಾಗಿ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ರಕ್ಷಣೆ ಸಲುವಾಗಿ, ನಮ್ಮ ಸನಾತನ ಧರ್ಮದ ರಕ್ಷಣೆ ಸಲುವಾಗಿ ನಾವೆಲ್ಲರೂ ಒಂದಾಗಿ ಮತ್ತೊಮ್ಮೆ ಮುಂದಿನ ಪ್ರಧಾನಮಂತ್ರಿ ಮಾಡೋಣ. ಮತ್ತು ನೀವು ಮತ್ತೊಮ್ಮೆ ಶಕ್ತಿ ಕೊಟ್ಟರೆ ಮತ್ತೆ ನರೇಂದ್ರ ಮೋದಿ ನೀವು ಪ್ರಧಾನಮಂತ್ರಿ ಕೈ ಎತ್ತಿ ನಮ್ದು ಮೋದಿ ಕ್ರಿಯಲ್ಲಿ ನಾವು ಕೆಲವರು ಹೇಳ್ತಾ ಇದ್ರು ಏನೇನು ಡಿಮಾಂಡ್ ಇದೆ ನಾವೆಲ್ಲ ಸೇರಿ ಮಾಡೋಣ ಹೇಳಿ ನನಗೆ ಮಾತನಾಡಿ ಅವಕಾಶ ಕೊಡಲಿಕ್ಕೆ ಬಂದ ನಮಸ್ಕಾರ ಮಾಡಿ ನನ್ನ ಮಾತನಾಡ್ತೇನೆ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open. Contact for details.